हाय हेलो एल्ला राज्य सरकारी नौकरिगे नमस्कार। इवत्तिनोंदु वीडियोदल्लि प्रमुखवागिरुवंत अपडेट बर्ता इदे राज्य सरकारी नौकरिगे तुट्टि भत्तेयन्न हेच्चळ माडिरुवंत ओंदु विषयदल्लि। सो नमगेल्लरिगू गोत्तिरुव हागे रीसेंट आगि केंद्रदल्लि तुट्टि भत्तेयन्न हेच्चळ माडलायितु। ಅದು ಕೂಡ ಒಂದು ನಾಲ್ಕು ಒಂದು ಒಂದು 2023 ಅಂದರೆ ಜನವರಿ 1ನೇ ತಾರೀಕಿನಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರಗಳು ಅಂದರೆ ಬೇಸಿಕಲಿ ಕೇಂದ್ರ ಸರ್ಕಾರ ಫಸ್ಟ್ ಆಫ್ ಆಲ್ ನೀಡುತ್ತೆ। ಕೇಂದ್ರ ಸರ್ಕಾರ ತನ್ನ ಒಂದು ಸರ್ಕಾರಿ ನೌಕರರಿಗೆ ಸದ್ಯಕ್ಕೆ ಇರುವಂತಹ 38% ಡಿಎನ ಹೆಚ್ಚಳ ಮಾಡಿ 42%ಗೆ ಒಯ್ಯುತ್ತೆ। ಅಂದರೆ ಬೇಸಿಕಲಿ 4% ಏರಿಕೆಯನ್ನು ಮಾಡುತ್ತೆ ತನ್ನ ಒಂದು ಎಲ್ಲ ಸರ್ಕಾರಿ ನೌಕರರಿಗೆ। ಆ ಒಂದು ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ಒಂದು ಬೇಡಿಕೆಯನ್ನು ಇಡ್ತವೆ। ಯಾವಾಗ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡುತ್ತೆ ಆ ಒಂದು ಟೈಮಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ನಮ್ಮ ಒಂದು ಡಿಎನ ಕೂಡ ಪರಿಷ್ಕರಣೆ ಮಾಡಿ ಅನ್ನೋ ಒಂದು ಮಾತನ್ನು ಇಡ್ತಾರೆ। ಸೊ ಆ ಒಂದು ಟೈಮಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಾಕ್ಷರಿಯವರು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ। ಸೊ ಇವಾಗ ಒಂದು ನ್ಯೂಸ್ ಬರ್ತಾ ಇರುವಂಥದ್ದು ನೀವು ನೋಡ್ತಿದ್ದೀರಾ ನ್ಯೂಸ್ ಪೇಪರಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ 4% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಲಾಗಿದೆ, ಸಿಹಿ ಸುದ್ದಿ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರಿಗೆ ಅಂತ ಹೇಳ್ತಿದ್ದಾರೆ। ಸೊ ಏನಿದೆ ಕಂಪ್ಲೀಟ್ ನ್ಯೂಸು, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಡಿಎನ ಹೆಚ್ಚಳ ಮಾಡಲಾಗಿದೆ, ಎಷ್ಟು ಪರ್ಸೆಂಟ್ ಡಿಎ ಹೆಚ್ಚಳ ಮಾಡಲಾಯಿತು, ಯಾವಾಗಿಂದ ಅನ್ವಯವಾಗುತ್ತೆ ಮತ್ತು ಯಾವಾಗ ಹೆಚ್ಚಿನ ಒಂದು ಡಿಎ ಅಕೌಂಟ್ಗೆ ಬರುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ। ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ। ಆಲ್ ರೈಟ್, ಸೊ ಈ ಒಂದು ಪೇಪರಲ್ಲಿ ನೀವು ನೋಡ್ತಾ ಇರೋ ಹಾಗೆ ರಾಜ್ಯ ನೌಕರರಿಗೆ 4% ತುಟ್ಟಿ ಬತ್ತೆ। ಸೊ ಇಲ್ಲಿ ನೋಡ್ತಿರುವಂಥದ್ದು ಬೆಂಗಳೂರು 2023 ಜನವರಿ 1ರಿಂದಲೇ ಅನ್ವಯವಾಗುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ 4% ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಿ ಸರ್ಕಾರ ಸೋಮವಾರ ಆದೇಶ ಹೊರಡಿಸಿದೆ ಅಂತ ಇಲ್ಲಿ ಹೇಳಲಾಗ್ತಿದೆ। ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ನಗದು ರೂಪದಲ್ಲಿ 4% ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿತ್ತು। ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದೆ ಅಂತ ಹೇಳಲಾಗ್ತಿದೆ। ಸೊ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ನೀಡಿತ್ತು, ಇವಾಗ ರಾಜ್ಯ ಸರ್ಕಾರ ಕೂಡ ತನ್ನ ಒಂದು ಎಲ್ಲ ಸರ್ಕಾರಿ ನೌಕರರಿಗೆ 4% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಲಾಗಿದ್ದು ಇನ್ನು ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಈ ಒಂದು ನ್ಯೂಸ್ನ ಪ್ರಕಾರ 4% ತುಟ್ಟಿ ಭತ್ಯೆ ಹೆಚ್ಚಳವಾಗಿದೆ ಅಂತ ಹೇಳಲಾಗ್ತಿದೆ। ಬಟ್ ಹವೆವರ್ ಇನ್ನೂವರೆಗೂ ಇದರ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಆಗಿಲ್ಲ। ಸೊ ಹಾಗಾಗಿ ಅಫಿಷಿಯಲ್ ಕನ್ಫರ್ಮೇಷನ್ ಆಗೋವರೆಗೂ ಇದನ್ನು ಕಂಪ್ಲೀಟಾಗಿ ನಾವು ಬಿಲೀವ್ ಮಾಡೋ ಹಾಗಿಲ್ಲ। ಬಟ್ ಈ ಒಂದು ನಿಟ್ಟಿನಲ್ಲಿ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ। ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಷಡಾಕ್ಷರಿಯವರು ಕೂಡ ಇಲ್ಲಿ ರಾಜ್ಯಕ್ಕೆ ಪತ್ರವನ್ನು ಬರೆದಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರದವರು ನೀಡಿದ್ದಾರೆ, ನೀವು ಕೂಡ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಆಲ್ರೆಡಿ ಇಟ್ಟಿದ್ದಾರೆ. ಸೊ ಇನ್ನು ಮುಂದೆ ಅಪ್ಕಮಿಂಗ್ 2-3 ಡೇಸಲ್ಲಿ ಇದರ ಮೇಲೆ ಅಧಿಕೃತವಾಗಿರುವಂಥ ಆದೇಶ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋದಲ್ಲಿ, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಫರ್ದರ್ ಅಪ್ಡೇಟ್ಸ್ಗಳೊಂದಿಗೆ.